ಸರಿಗ ಮೂರನೇ ದೇವಿ ಚಂದ್ರಗಂಟ ಅಂತ ಹೇಳಿದ್ರೆ ಆ ಒಂದು ಚಂದ್ರಗಂಟ ದೇವಿಯನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಆ ದೇವಿಗೆ ನೈವೇದ್ಯ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ನಾಲ್ಕನೆಯ ದೇವಿ ಯಾರು, ಆ ದೇವಿಯನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಸರ್, ನಾಲ್ಕನೇ ದುರ್ಗಾ ದೇವಿ ಬಂದು ಕುಷ್ಮಾಂಡ ಅಂತೇಳಿ ಈ ದೇವಿಯನ್ನು ಅರ್ಚಿಸಲಾಗುತ್ತೆ. ನಾಲ್ಕನೆಯ ದಿನ ಈ ದೇವಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಈ ದೇವಿಯು ತನ್ನ ಮಂದ ಮಧುರ ನಗುವಿನಿಂದ ಹಂಡ ಅರ್ಥಾತ್ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಈ ದೇವಿಯನ್ನು ಕುಷ್ಮಾಂಡ ದೇವಿ ಎಂದು ಕರೆಯುತ್ತಾರೆ. ಈ ದೇವಿಯು ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಬ್ರಹ್ಮಾಂಡವನ್ನು ರಚಿಸಿದ್ದಾಳೆ. ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪಿ, ಆದಿಶಕ್ತಿಯಾಗಿದ್ದಾಳೆ. ಈ ದೇವಿಗೆ ಗಾಢನೀಲ ಬಣ್ಣದ ವಸ್ತ್ರದಿಂದ, ಮಲ್ಲಿಗೆ ಹೂವುಗಳಿಂದ ಮಲ್ಪು ಎಂಬ ಸಿಹಿ ತಿನಿಸಿನಿಂದ ನೈವೇದ್ಯವನ್ನು ಮಾಡಲಾಗುತ್ತೆ.